ಹೇಳಿ ಏನು ಅಂತ. ಯಾವ ರೈತರು ಕೂಡ ಒಕ್ಲಿಪ್ಸ್ ಅಲ್ಲ, ಗೊತ್ತಾಯ್ತಲ್ಲ. ನಿನ್ನೆ ಏ ಕೇಳಪ್ಪ ಇಲ್ಲಿ, ನಿನ್ನೆ ರೆವಿನ್ಯೂ ಮಿನಿಸ್ಟ್ರು ಮತ್ತೆ ಎಂ ಬಿ ಪಾಟೀಲ್ ಅವರು, ಬಿಜಾಪುರ ಜಿಲ್ಲಾ ಮಂತ್ರಿ, ಮತ್ತೆ ವಕ್ಫ್ ಮಿನಿಸ್ಟರ್ ಜಮೀರ್ ಅಹಮದ್ ಅವರು, ಅವರು ಮೂರು ಜನ ಜಂಟಿಯಾಗಿ ಮಾಡಿದ್ದಾರೆ. ಬಿಜಾಪುರದಲ್ಲಿ ಯಾವ ರೈತರನ್ನು ಕೂಡ ಒಕ್ಲಿಪ್ಸಲ್ಲ, ಗೊತ್ತಾಯ್ತಾ. ರೈತರು ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ಅವ್ರು ನೋಟಿಸನ್ನು ವಾಪಸ್ ತಗೋದು, ಒಂದು ವೇಳೆ ಕೊಟ್ಟಿದ್ರೆ ವಾಪಸ್ ತಗೋದು. ಒಳಮೀಸಲಾತಿ ಹೇಳದ್ನಲ್ಲ, ಅದು ನೋಡ್ತಾರೆ. ಈಗ ರೆವಿನ್ಯೂ ಮಿನಿಸ್ಟ್ರಿಗೆ ಹೇಳ್ತೀನಿ, ಅದನ್ನ ನೋಡಿ ಎಲ್ಲೆಲ್ಲಿ ರೈತರು, ಎಲ್ಲೂ ಕೂಡ ರೈತರನ್ನ ಒಕ್ಲಿಪ್ಸಲ್ಲ. ಒಳಮೀಸಲಾತಿ ನಿನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೀವಿ. ಏನಂತ ಮಾಡಿದ್ದೀವಿ ಅಂತಂದರೆ, ಇನ್ ಪ್ರಿನ್ಸಿಪಲ್ ಒಳಮೀಸಲಾತಿ ಮಾಡಲಿಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಇನ್ ಪ್ರಿನ್ಸಿಪಲ್ ಒಳಮೀಸಲಾತಿ ಮಾಡಲಿಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಒಂದು ರಿಟೈರ್ಡ್ ಹೈಕೋರ್ಟ್ ಜಡ್ಜು, ಒನ್ ಮ್ಯಾನ್ ಕಮಿಷನನ್ನು ಮಾಡ್ತೀವಿ. ಅವರು ಮೂರು ತಿಂಗಳೊಳಗಡೆ ವರದಿ ಕೊಡಬೇಕು, ಬಿಕಾಸ್ ಎಂಪೆರಿಕಲ್ ಡಾಟಾ ಇಲ್ಲ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ. ಅದಕ್ಕೋಸ್ಕರ ಎಂಪೆರಿಕಲ್ ಡಾಟಾ ತಗೊಳ್ಳಿಕ್ಕೋಸ್ಕರ ಒಂದು ಮೂರು ತಿಂಗಳಲ್ಲಿ ವರದಿ ಕೊಡಲಿಕ್ಕೆ ಒಂದು ಕಮಿಷನನ್ನು ಮಾಡ್ತೀವಿ, ಕೂಡಲೇ ಮಾಡ್ತೀವಿ ಕಮಿಷನನ್ನು. ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೂಡ ಕೊಡ್ತೀವಿ. ಆಮೇಲೆ ಯಾವ ನೋಟಿಫಿಕೇಷನ್ ಆಗಿದ್ದಾವೆ ರಿಕ್ರೂಟ್ಮೆಂಟಿಗೆ ಅವು ಮಾತ್ರ ಬಿಟ್ಟು ಇನ್ನು ಉಳಿದಂತೆ ನೋಟಿಫಿಕೇಷನ್ ಮಾಡಲ್ಲ. ಜಡ್ಜು ಇವತ್ತೇ ಮಾಡ್ತೀವಿ. ಯಾರು ಈಗ ನೋಟಿಫಿಕೇಷನ್ ಇಶ್ಯೂ ಆಗಿರೋ ಅಷ್ಟೇ ಅಲ್ಲ, ಮೂರು ತಿಂಗಳಲ್ವಾ, ಮೂರು ತಿಂಗಳು ಈಗ ನೋಟಿಫಿಕೇಷನ್ ಇಶ್ಯೂ ಆಗಿ ಪ್ರೋಸೆಸ್ ಶುರುವಾಗಿದ್ದಾವಲ್ಲ, ಅವನ್ನ ನಿಲ್ಲಿಸಲ್ಲ. ಯಾವ ಇನ್ನೂ ನೋಟಿಫಿಕೇಷನೇ ಆಗಿಲ್ಲ, ಅವು ಮಾತ್ರ ನಿಲ್ಲಿಸ. ಥ್ಯಾಂಕ್ ಯು ಸರ್.